ನಮಸ್ಕಾರ, ನಾನು ಲಕ್ಷ್ಮೀಶ ಗಂಗಡ. ಅರವಿಂದ ಚೊಕ್ಕಾಡಿಯವರು ಬರೆದ ಗಾಂಧಿ, ಮೌಲ್ಯಗಳ ನಡುವಿನ ಮೌನ ಈ ಪುಸ್ತಕದಲ್ಲಿ ಸಮೂಹವನ್ನು ಪ್ರಭಾವಿಸುವಂತಹ, ಸನ್ಮಾರ್ಗಕ್ಕೆ ಎಳೆಸುವಂತಹ 79 ಘಟನೆಗಳಿವೆ. ಇದರಲ್ಲಿ ಕೆಲವು ಘಟನೆಗಳನ್ನು ಹೇಳುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದು ಚಂಪಾರಣ್ ಪ್ರದೇಶದಲ್ಲಿ ಸತ್ಯಾಗ್ರಹ ಆಗುವಂತಹ ಸಮಯ. ಗಾಂಧಿಯವರ ಸತ್ಯಾಗ್ರಹದಿಂದ ಕ್ರೋಧಿತರಾಗಿದ್ದಂತಹ ನೀಲಿ ಬೆಳೆಗಾರ ಜಮೀನ್ದಾರರ ಗುಂಪು ಗಾಂಧಿಯವರನ್ನು ಕೊಲ್ಲುವಂತಹ ಪ್ರಯತ್ನವನ್ನು ಮಾಡ್ತದೆ, ಒಂದು ಯೋಜನೆಯನ್ನು ರೂಪಿಸ್ತದೆ. ಅದು ಹೇಗೂ ಗಾಂಧಿಯವರಿಗೆ ಯಾರೋ ಒಬ್ಬರು ತಲುಪಿಸಿದರು, ನೀವು ಆದಷ್ಟು ಬೇಗ ಇಲ್ಲಿಂದ ತೆರಳುವುದು ನಿಮ್ಮ ಸುರಕ್ಷತೆ ದೃಷ್ಟಿಯಿಂದ ಒಳ್ಳೆಯದು, ನಿಮ್ಮ ಸುರಕ್ಷತೆಗೆ ಬೇಕಾಗಿ ಆದಷ್ಟು ಬೇಗ ನೀವು ತೆರಳಿ ಇಲ್ಲಿಂದ, ಯಾಕೆಂದರೆ ನಿಮ್ಮನ್ನು ಕೊಲ್ಲುವ ಸಂಚನ್ನು ನೀಲಿ ಬೆಳೆಗಾರ ಜಮೀನ್ದಾರ ಗುಂಪು ಮಾಡ್ತಾ ಇದೆ ಅಂತ. ತಕ್ಷಣ ಗಾಂಧಿಯವರು ಒಂದು ಲಾಠಿನ ಹಿಡ್ಕೊಂಡು ಈ ಜಮೀನ್ದಾರರು ವಾಸಿಸ್ತಾ ಇದ್ದಂತಹ ಕಾಲೋನಿಗೆ ಹೋಗ್ತಾರೆ ಮತ್ತು ಅಲ್ಲಿ ಅವರು ದೃಢವಾಗಿ ಹೇಳುತ್ತಾರೆ, ನೋಡಿ ನಾನು ಬಂದಿದ್ದೇನೆ, ನನ್ನ ಕೊಲ್ಲಬೇಕು ಅಂತಿದ್ರೆ ನನ್ನ ಇಲ್ಲಿ ಕೊಂದು ಬಿಡಿ. ಈ ಸಲ ತಬ್ಬಿಬ್ಬಾಗುವಂತಹ ಸರದಿ ಜಮೀನ್ದಾರರು, ಅವರು ಇಲ್ಲ ನನಗೆ ಆ ಯೋಜನೆ ಇಲ್ಲ ಅಂತ ಹೇಳ್ತಾರೆ. ಗಾಂಧಿಯವರು ಪಟ್ಟು ಹಿಡಿದು ಕೂತ್ಕೊಳ್ತಾರೆ, ಇಲ್ಲ ನನ್ನ ಕೊಂದು ಬಿಡಿ ನೀವು ಅಂತ. ಕೊನೆಗೆ ಜಮೀನ್ದಾರರು ಮನವನ್ನು ಪರಿವರ್ತಿಸಿಕೊಂಡು ಅವರ ಯೋಜನೆಯಿಂದ ಹಿಂದೆ ಸರಿದರು, ಅವರಲ್ಲಿ ಪರಿವರ್ತನೆ ಉಂಟಾಯಿತು. ಗಾಂಧಿಯವರನ್ನು ಒಂದು ವಾಹನ ಮಾಡಿಸಿ ಗಾಂಧಿಯವರ ನೆಲೆಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಈಗ ಹೇಳಿ, ಗಾಂಧಿಯವರದ್ದು ಹೇಳಿತನವೋ ಧೈರ್ಯವೋ?